ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ ಸುಸ್ವಾಗತ ಟಿಎಸ್. ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು. ಬನ್ನಿ, ಅವರು ಒಂದು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡಿದೆ, ಮೊದಲನೇ ಬಾರಿಗೆ ಒಂದು ರಾಜಕೀಯ ಪ್ರವೇಶ ನೀಡಿರುವಂಥದ್ದು. ಅವರು ಆ ರಾಜಕೀಯ ಚಿಂತನೆ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಬಸಪ್ಪ. ಸರ್ ತಮ್ಮ ಹೆಸರು? ಮಹೇಶ್. ಸರ್ ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರೋದು? ಈ ಚೌಡಾಪುರ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರೋದು ಸರ್. ಚೌಡಾಪುರ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರೋದು. ಸರ್ ಆಯ್ಕೆಯಾದಂಥ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಆಗಿರೋದು? ಇವರು ಸುಮಾರು 155 ಮತಗಳ ಅಂತರದಿಂದ ಆಯ್ಕೆ ಆಗಿದ್ದಾರೆ. 155 ಮತಗಳ? ಹೌದು. ಸರ್ ಯಾವ ಪಕ್ಷದಲ್ಲಿ ನೀವು ಕಾರ್ಯನಿರ್ವಹಿಸ್ತೀರಾ? ಈಗ ಸದ್ಯ ನಾವು BJP ಪಕ್ಷದಲ್ಲೇ ಕಾರ್ಯನಿರ್ವಹಿಸ್ತೀವಿ ಸರ್. ಸರ್ ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ಅನುಭವ ಅಂತ ಎಷ್ಟು ವರ್ಷದಿಂದ ಇದೆ? ಸುಮಾರು 20-25 ವರ್ಷದಿಂದ ರಾಜಕೀಯ ಅನುಭವ ಇದೆ ಸರ್. ಸರ್ ನಿಮ್ಮ ತಂದೆಯವರ ವೃತ್ತಿ? ಅವರು ವ್ಯವಸಾಯ ಸರ್. ವ್ಯವಸಾಯನ ಮಾಡ್ತಾರೆ. ಸರ್ ಈಗ ಇದೇ ಮೊದಲನೇ ಬಾರಿಗೆ ಒಂದು ರಾಜಕೀಯ ಪ್ರವೇಶ ನೀಡಿರೋಂಥ ನಿಮ್ಮ ತಂದೆಯವರು, ಹೇಗೆ ಅನಿಸ್ತಿದೆ ಸರ್ ನಿಮಗೆಲ್ಲ? ಈಗ ನಿಜವಾಗ್ಲೂ ಇದು ಒಂದು ಹಳ್ಳಿ ಜನರು ಕೆಲಸ ಮಾಡೋದಂದ್ರೆ ಭಾಳ ಖುಷಿ ಅನಿಸ್ತತಿ. ಈ ಪಂಚಾಯಿತಿ ಮಟ್ಟದಾಗ ಈಗ ಸಾಕಷ್ಟು ಕುಂದುಕೊರತೆಗಳು ಇರ್ತವೆ. ಆಮೇಲೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ನಾವು ಮಾಡೋದಿರ್ತತಿ. ಅದ್ರ ಬಗ್ಗೆ ನಮಗೆ ಕೂಡ ಇದು ಇನ್ನು ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಸರ್. ನಮಗೆ ಅಷ್ಟು ಒಳ್ಳೆಯ ಒಂದು ವೃತ್ತಿ ಅಂತಂದೇಳಿ ಈ ಅಂದರೆ ಒಳ್ಳೆಯ ಒಂದು ಜನಸೇವೆ ಮಾಡೋ ಅಂಥದ್ದು ಅಂತಂದೇಳಿ ಅಂದ್ಕೊಂಡಿದ್ದೀವಿ ಸರ್ ನಾವು. ಸರ್ ಈಗ ನಿಮಗೆ ಆಯ್ಕೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಊರಿನಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಅಂತ ಕಂಡುಬರ್ತಿದ್ದು ಯಾವುದು ಸರ್ ನಿಮಗೆ? ನಮ್ಮೂರಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ಈ CC ರೋಡ್ ಇರ್ಬೋದು, ಆಮೇಲೆ ಡ್ರೈನೇಜಸ್ ಇರ್ಬೋದು, ಹೌಸಿಂಗ್ ಇರ್ಬೋದು. ಈಗ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ನಮ್ಮಲ್ಲಿ ಈಗ ಜಾಸ್ತಿ ನಮ್ಮಲ್ಲಿ ಗುಡಿಸಲಿರ್ತಕ್ಕಂಥ ಗ್ರಾಮ ನಮ್ಮದು ಭಾಳ ಕುಗ್ರಾಮ ನಮ್ಮದು. ನಮ್ಮ ಆ ಗ್ರಾಮದಲ್ಲಿ ಸಾಕಷ್ಟು ಕೆಲಸಗಳಾಗೋಗಿದ್ದಾವೆ ಸರ್. ಆ ಸಮಸ್ಯೆಗಳು ಭಾಳ ಕಾಡ ಇದ್ದವು ಸರ್, ಮತ್ತು ಈಗ ಸ್ವಲ್ಪ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀವಿ ಸರ್. ಈಗ ಸರ್ ನಿಮ್ಗೆ 4 ವರ್ಷ ಕಾಲಾವಧಿ ಮುಗಿದಿದ್ದ ಹೋಗಿದೆ. ಹೌದು. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಿಮ್ಮ ಗ್ರಾಮಕ್ಕೆ ನೀವು ಮಾಡಿರೋ? ಈಗ ನಮ್ಮ ಪಂಚಾಯಿತಿ ನಮ್ಮ ಫಾದರ್ ಪ್ರೆಸಿಡೆಂಟ್ ಆಗಿದ್ದರು. ಪ್ರೆಸಿಡೆಂಟ್ ಆದಾಗಿದ್ದ ನಾವು ಸಾಕಷ್ಟು ಹೌಸಿಂಗನ್ನು ಕೊಟ್ಟಿದ್ದೀವಿ. ಆಮೇಲೆ ಈ ಬಸವ ವಸತಿ, ಇಂದಿರಾ ಆವಾಸು, ಆಮೇಲೆ ಅಯವ್ಯಯ ಮನೆಗಳು, ಆಮೇಲೆ CC ರೋಡ್ ಇರ್ಬೋದು. ನಮ್ಮ ತಕ್ಕ ಮಟ್ಟಿಗೆ ಏನು ಈಗ ಮತ್ತೆ MLA ನಾಗೇಂದ್ರಣ್ಣರಾಗಿರ್ಬೋದು, ಅವರು ಕೂಡ ನಮಗೆ ಸಹಕಾರ ಮಾಡಿ ಈಗ ಪ್ರೆಸೆಂಟ್ ಈಗ ಸುವರ್ಣ ಗ್ರಾಮ ಯೋಜನೆ ಈಗ ಪ್ರೋಸೆಸ್ಸಲ್ಲಿ ಇದೆ ಸರ್. ಈಗ ನಮ್ಮ ಗ್ರಾಮದಲ್ಲಿ ಅಂದರೆ ನಿಮ್ಮ ಪಿರಿಯಡಲ್ಲೇ? ಹೌದು ಸರ್. ಸರ್ ಇನ್ನೊಂದು ವರ್ಷ ಕಾಲಾವಧಿ ಇದೆ ಸರ್ ನಿಮಗೆ, ಇನ್ನೊಂದು ವರ್ಷ ಕಾಲಾವಧಿ ಇನ್ನೊಂದು ಯಾವ ರೀತಿ ಜನಸೇವೆ ನೀವು ಮಾಡಬೇಕಂತ ಏನಾರ ಯೋಜನೆಗಳು ಇಟ್ಕೊಂಡಿದ್ದೀವಿ? ಹೌದು ಸರ್. ನಾವು ಇನ್ನು ಒಂದು ಉತ್ತಮವಾದಂಥ ಒಂದು ಸರ್ವಿಸ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮೂರಲ್ಲಿ ಈ ಬಡವರಿಗೆ. ಮತ್ತು ಈಗ ಸಾಕಷ್ಟು ಇನ್ನು ನಮ್ಮೂರಲ್ಲಿ ಇನ್ನು ಗುಡಿಸಲು ಇರ್ತಕ್ಕಂಥ ಗ್ರಾಮ ಸರ್ ನಮ್ಮದು. ಅದಕ್ಕೂ ಈ ಹೌಸಿಂಗಿಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಗುಡಿಸಲು ರೈತ ಗ್ರಾಮ ಮಾಡಬೇಕು. ಆಮೇಲೆ ಸ್ವಲ್ಪ ಡ್ರೈನೇಜ್ ಎಲ್ಲ ಭಾಳಷ್ಟು ನಮ್ಮೂರಲ್ಲಿ ಇದಾಗಿದ್ದಾವೆ. CC ರೋಡ್ ಆಗಬೇಕಾಗಿದೆ ಸರ್. ಆಮೇಲೆ ವಿದ್ಯುತ್ ಕಂಬಗಳು ಕೂಡ ನಮ್ಮೂರಲ್ಲಿ ಇನ್ನು ಕಡಿಮೆ ಇದೆ. ಇವನ್ನೆಲ್ಲ ಪೂರೈಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಸರ್ ನಿಮಗೆ ಅವಕಾಶ ಸಿಕ್ಕಿದರೆ ಈ MLA MP ಇವ್ರುಗಳ ಅಂದರೆ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಏನಾದರೂ ಕಾಂಪೀಟ್ ಮಾಡ್ಬೇಕಂತ ನೀವು ಅಂದ್ಕೊಂಡಿದ್ದೀರಿ? ಅದು ಮುಂದೆ ಅದು ನಾವು ಈಗಲೇ ಹೇಳೋಕ್ಕಾಗಲ್ಲ ಸರ್. ಅದು ಈಗ ಜನ ಬಯಸ್ಬೇಕು. ಈಗ ಜನ ಬಯಸಿದ ಮೇಲೆ ಅವು ಇವರೇ ಇರಲಿ, ಅವರಿವರೇ ಇರಲಿ, ಅವರು ಒಳ್ಳೆ ವ್ಯಕ್ತಿ ಅಂತಂದೇಳಿ ಅವರೇ ಚಾಯ್ಸ್ ಮಾಡಿ ನಿಲ್ಲ ಅನ್ನೋದಾದ್ರೆ ನಾವು ಖಂಡಿತ ಮಾಡೋಕ್ಕಂತ ಅಂದ್ಕೊಂಡಿದ್ದೀವಿ, ನೀಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್ ನಿಮ್ಮ MLA MP ಇವ್ರುಗಳು ಮಾಡ್ತಲ್ಲ ಅನ್ನೋದು ನಿಮ್ಮ ಗ್ರಾಮಕ್ಕೆ ಅತಿ ಮುಖ್ಯವಾಗಿ ಅತಿ ಪ್ರಾಮುಖ್ಯತೆ ಕೊಟ್ಟು ಮಾಡೋವಂಥ ಕೆಲಸ ಯಾವ್ದವ್ರು ಇದೆಯಾ ನಮ್ಮೂರಲ್ಲಿ? ನಮ್ಮೂರಲ್ಲಿ ಈಗ ಸುವರ್ಣ ಗ್ರಾಮ ಯೋಜನೆ ಸುಮಾರು ಒಂದು 1 ಕೋಟಿ ರೂಪಾಯಿ ಯೋಜನೆ ಸರ್. ಅದು ಅದು MLA ಅವರು ನಮಗೆ ಅದನ್ನು ಒಂದು 4ನೇ ಹಂತದ ಇದರಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಅವರು ಒಂದು ಒಳ್ಳೆ ಈಗ ಅದೊಂದು ಒಳ್ಳೆ ವರ್ಕ್ ಆಗತ್ತೆ ಸರ್. ನಮ್ಮೂರಾಗ ಅದು ಈ ಪ್ರೆಸೆಂಟ್ ಪ್ರೋಸೆಸ್ನಲ್ಲಿದೆ ಸರ್. ಈಗ ಸರ್ ನಿಮ್ಮ ಗ್ರಾಮಸ್ಥರು ನಿಮ್ಮ ಬಳಿ ಅತಿ ಹೆಚ್ಚಿನ ಸಮಸ್ಯೆ ಅಂತ ಯಾವ್ದ್ರ ಬಗ್ಗೆ ನಿಮ್ಗೆ ಹೇಳ್ಕೊಬರೋಂಥದ್ದು ಸರ್ ನಿಮ್ಮ ಗ್ರಾಮಕ್ಕೆ? ಈ ನಮ್ಮ ಗ್ರಾಮದಲ್ಲಿ ಏನಾಗಿದೆ ಸರ್ ಅಂದ್ರೆ ಈಗ ಅತಿ ಹೆಚ್ಚು ಸಮಸ್ಯೆ ಅಂತಂದ್ರೆ ಈಗ ಹೌಸಿಂಗ್ದೇ ಜಾಸ್ತಿ ಬರುತ್ತೆ ಸರ್. ಅದೊಂದೇ ಮುಖ್ಯವಾದ ಸಮಸ್ಯೆ. ಆಮೇಲೆ ಎರಡನೇದಾಗಿಬಿಟ್ಟು ಡ್ರೈನೇಜು, ಆಮೇಲೆ CC ರೋಡು, ಆಮೇಲೆ ಇನ್ನು ಈಗ ದೇವಸ್ಥಾನ ಅಭಿವೃದ್ಧಿ ಈ ಥರ ಎಲ್ಲ ಬರ್ತವೆ ಸರ್. ಅದರಲ್ಲಿ ಈಗ ಒಂದು ಸ್ವಲ್ಪ ಮಟ್ಟಿಗೆ ಈಗ ಈ CC ರೋಡ್, ಡ್ರೈನೇಜಸ್, ಹೌಸಿಂಗ್ ಇವೆಲ್ಲ ಆಗಿದೆ ಸರ್. ಇನ್ನೂ ಆಗಬೇಕಾಗಿದೆ ಸರ್. ಅಂದರೆ ಒಂದು ಎಷ್ಟು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಳಿಸಿದ್ರೆ ನಿಮ್ಮ ಅವಧಿಯಲ್ಲಿ ಅನ್ನೋ? ನಮ್ಮ ಅವಧಿಯಲ್ಲಿ ಎಷ್ಟು ಪರ್ಸೆಂಟ್ ಅನ್ನೋದಕ್ಕಿಂತ ನಾವು ಅನ್ನೋಕ್ಕಾಗಲ್ಲ ಸರ್. ಅದು ಹೌದು. ಈಗ ನಾನು ಇಷ್ಟು ಪರ್ಸೆಂಟ್ ಮಾಡಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಜನರಿಗೆ ಗೊತ್ತಾಗಬೇಕು ಸರ್. ಅದು ನಾವು ಇಷ್ಟು ಪರ್ಸೆಂಟ್ ಮಾಡೀವಿ, ಇಷ್ಟು ಪರ್ಸೆಂಟ್ ಮಾಡಬೇಕಾಗೈತಿ. ಈಗ ಎಷ್ಟು ಮಾಡಿದ್ರು ಕಡಿಮೆನೇ. ಹೌದು. ಈಗ ನಾವು ಈಗ ಹೋಗಿ 50% ಮುಟ್ಟಿವಿ ಅಂತ ಹೇಳೋಕ್ಕಾಗಲ್ಲ. ಹೌದು. ಈಗ ನಾವಿನ್ನೂ 5% ಅಂದ್ಕೊಂಡು ನಾವು ಹೆಜ್ಜೆ ಇಡಬೇಕಾಗೈತಿ.
ಇನ್ನೂ ಭಾಳಷ್ಟು ಅಭಿವೃದ್ಧಿ, ಯಾಕಂದ್ರೆ ಭಾಳ ಕುಗ್ರಾಮ ಸರ್ ಇದು. ಈ ಗ್ರಾಮ ಅತಿ ಇನ್ನೂ ಮುಂದುವರಿಬೇಕಂದ್ರೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್. ಅವೆಲ್ಲ ಬಗೆಹರಿದಾಗ ಮಾತ್ರ ನಾವು ಏನಾದರೂ ಇಷ್ಟು ಪರ್ಸೆಂಟ್ ಹೋಗಿ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಒಂದು ಗುಡಿಸಲು ರೈತ ಗ್ರಾಮ ಮಾಡಬೇಕು, ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆ ಸರ್, ನೀವೊಬ್ಬರು ಅಧ್ಯಕ್ಷರು ಕೂಡ ಆಗಿದ್ರಿ, ಈಗ ಅಲ್ಲಿ ಗ್ರಾಮ ಸಮಿತಿ ಮೆಂಬರು, ನಿಮ್ಮ ಉಳಿದಂತ ಈ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಒಬ್ರು ಹಿರಿಯ ವ್ಯಕ್ತಿ ಆಗಿರ್ತಾರೆ. ಈಗ ಲಾಸ್ಟ್ ಟೈಮ್ ನಮ್ಮ ಫಾದರ್ ಪ್ರೆಸಿಡೆಂಟ್ ಆಗಿದ್ದಾಗ ಕೂಡ ನಾವು ಎಲ್ಲ ಸದಸ್ಯರಿಗೂ ಹೇಳ್ತಿದ್ದು ಇಷ್ಟೇ, ಪ್ರತಿಯೊಂದು ಹಳ್ಳಿ ನಮ್ಮ ಪಂಚಾಯತಿ ವ್ಯಾಪ್ತಿ ಬರೋಂಥ ಎಲ್ಲ ಹಳ್ಳಿಗಳಿಗೆ ಕೂಡ ಮೂಲಭೂತ ಸೌಕರ್ಯ ಏನು ನಾವು ಇದು ಮಾಡಬೇಕು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ರಿ. ಸೊ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ರಿ. ಆಮೇಲೆ ಏನಾದರೂ ಸಣ್ಣ ಪುಟ್ಟ ಈ ಪಂಚಾಯತಿ ಮಟ್ಟದಲ್ಲೇ ಆಗಲಿ ಈ ಪೈಪ್ ಲೈನ್ ವರ್ಕು ಅದು ಈ ಮೇನ್ ಈ ಕುಡಿಯೋ ನೀರಿಂದ ಇದಕ್ಕೆ ನಾವು ಭಾಳ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ ಸರ್ ನಾವು. ಯಾಕಂದರೆ ಈಗ ಬ್ಯಾಸ್ಗೆ ಟೈಮ್ನಲ್ಲಿ ಭಾಳಷ್ಟು ಸಮಸ್ಯೆ ಇರ್ತಾವೆ ಕುಡಿಯೋ ನೀರಿಂದು. ಈಗ ದನ ಈ ನಮ್ಮ ದನ ಕರುಗಳು ಇರ್ಬೋದು, ಆಮೇಲೆ ಈ ಸಾರ್ವಜನಿಕರಿರ್ಬೋದು, ಅಂಥವು ಕೂಡ ಭಾಳಷ್ಟು ಒತ್ತು ಕೊಟ್ಟಿದ್ದೀವಿ. ಆಮೇಲೆ ಈ ಶೌಚಾಲಯದ ಬಗ್ಗೆ ಕೂಡ ನಾವು ಸಾಕಷ್ಟು ಜನರಿಗೆ ತಿಳಿ ಹೇಳಿದ್ದೀವಿ ಸರ್ ನಾವು. ಸೊ ನೀವು ಇದು ಮಾಡ್ಕೇಳಿ, ನೀವು ಮುಂದೆ ಅನುಕೂಲ ಆಗ್ತದೆ. ಶೌಚಾಲಯ ಮಾಡ್ಕೊಳ್ಳೋದ್ರಿಂದ ಒಂದು ಬೇರೆ ರೀತಿ ಅವರು ರೋಗ ಇದನ್ನು ನಾವು ತಡೆಗಟ್ಬೋದು, ಹಳ್ಳಿ ಸ್ವಚ್ಛವಾಗಿಡ್ಬೋದು. ಈ ನಿಟ್ಟಿನಾಗ ನಾವು ಎಲ್ಲರಿಗೂ ಸಾಕಷ್ಟು ಒತ್ತಿ ಹೇಳಿ ಆ ಕೆಲಸಗಳು ಮಾಡಿಕೊಟ್ಟಿದ್ದೀವಿ ಸರ್. ಸರ್, ಸಂಪೂರ್ಣವಾಗಿ ಒಂದು ಜನಸೇವೆಯನ್ನು ಮಾಡ್ತಾರೆ ಅಂತ ಹೇಳಿ ಸರ್. ಸರ್, ನಿಮಗೆ ಇದು ಕೊನೆದಾಗ ಒಂದು ಪ್ರಶ್ನೆ ಸರ್, ಇದೊಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ಮತ ಹಾಕಿರೋಂಥ ನಿಮ್ಮ ಮತದಾರರ ಕಾರಣ ನಿಮ್ಮ ಗ್ರಾಮ ಅವ್ರಿಗೊಂದು ಯಾವ ರೀತಿ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರ ಸರ್ ಕೊನೆದಾಗಿ? ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದಾಗ ನಮಗೆ ನಾವು ಅವ್ರ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟಿವೋ ಅವರು ಕೂಡ ನಮ್ಮ ಬಗ್ಗೆ ಅಷ್ಟೇ ವಿಶ್ವಾಸ ಇಟ್ಟಿದ್ದಾರೆ. ಆಮೇಲೆ ಅವ್ರಿಗೇನು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ, ನಮ್ಮ ಬಗ್ಗೆ ಆ ವಿಶ್ವಾಸ ಅವ್ರಿಗಿದೆ. ಇವ್ರು ಏನಾದರೂ ಒಂದು ಅಚೀವ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಮನಸ್ಸಿನಲ್ಲಿ ಯಾವಾಗಲೂ ಇದೆ, ಈಗಲೂ ಇದೆ, ಮುಂದೆ ಕೂಡ ಇರ್ತದಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಾವು ಯಾವ ರೀತಿ ಕೂಡ ತಪ್ಪುಗಳು ಮಾಡೋಕೆ ಹೋಗಿಲ್ಲ ಸರ್. ನಾವು ನೇರವಾದಿಗಳು, ಕೆಲಸ ಮಾಡಬೇಕು, ನಿಜವಾದ ಬಡವರಿಗೆ ಕೆಲಸ ಅವು ತಲುಪಕ್ಕೆ ಅವ್ರ ಮನೆಗೆ, ಆ ನಿಟ್ಟಿನಾಗ ನಮ್ಮ ಯೋಚನೆಗಳಿದಾವೆ ಸರ್ ನಮಗೆ. ಹಂಗಾಗಿ ಈಗಲೂ ಕೂಡ ಅವರು ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟರು ಅವ್ರಿಗೂ ಅವ್ರ ಮೇಲೆ ಕೂಡ ಅಷ್ಟೇ ವಿಶ್ವಾಸ ಇಟ್ಟು ಊರಿನ ಎಲ್ಲ ಜನರು, ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರನ್ನು ನಾವು ಒಂದು ಮನಸ್ಸು ಗೆಲ್ಲಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಹೆಜ್ಜೆ ಆಡ್ತಾ ಇದೀವಿ ಸರ್. ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆ ಸರ್. ನೋಡಿದ್ರಲ್ಲ ವೀಕ್ಷಕರ, ನಿಮ್ಮ ಜನಪ್ರಿಯ ನಾಯಕರು ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋದು ಅಂತ, ಇನ್ನು ಮುಂದೆ ಮಾಡ್ಬೇಕಂತ ಯೋಜನೆಗಳನ್ನ ಇಟ್ಕೊಂಡಿರೋದು ಅವರು, ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಅಂತ, ಅವ್ರು ಇದೇ ರೀತಿ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀಲಿ, ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನಸೇವೆನ ಮಾಡಲಿ ಅಂತ ಹೇಳ್ತಾ ಇವೆ ಎರಡು ಮಾತನ್ನು ಮುಗಿಸ್ತಿದ್ದೀನಿ. ಯಾವುದೇ ಎಲ್ಲಿದೆ ಮಾಹಿತಿ ಬೇಕಾದವರು ವೀಕ್ಷಿಸ್ತವಾಗಿ 24x7 ಕರ್ನಾಟಕ.com ಮಾತ್ರ ಕ್ಯಾಮ್ರಾಮನ್ ಪ್ರತಾಪ್ ಜೊತೆ TS ಬಳ್ಳಾರಿ ಧನ್ಯವಾದ.